ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನದ ಕೊಂಬಿನಿಂದ ಈ ಕೆಲಸವನ್ನ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರ ಎಂದು ಕರೆಯುತ್ತಾರೆ. ಮನೆಯ ಮುಖ್ಯ ದ್ವಾರದಿಂದಲೇ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನಲ್ಲಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಾಸ್ತವ್ಯವಿರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗೆಯೇ ಈ ಮುಖ್ಯ ದ್ವಾರದಿಂದ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶಿಸುತ್ತದೆ. ಹಾಗಾಗಿ ನಾವು ಹೇಳುವ ರೀತಿಯಲ್ಲಿ ಅರಿಶಿನದಿಂದ ಈ ಕಾರ್ಯವನ್ನ ಮಾಡಿದರೆ ನಿಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಮತ್ತು ಮಹಾಲಕ್ಷ್ಮಿಯು ವಾಸವಾಗಿದ್ದು ಸಕಲ ಸಿರಿ ಸೌಭಾಗ್ಯವನ್ನ ದಯಪಾಲಿಸುತ್ತಾಳೆ. ಜಗತ್ತಿನಲ್ಲಿ ಎಲ್ಲಾ ಪದಗಳಿಗೂ ಆದಿ ಓಂ. ಓಂಕಾರವು ಸಾಕ್ಷಾತ್ ಪರಮೇಶ್ವರನ ಡಮರುಗದಿಂದ ಉದ್ಭವಿಸಿದಂತ ಬಹಳ ಪ್ರಭಾವಶಾಲಿ ಮತ್ತು ಪವಿತ್ರವಾದ ಅಂಶವಾಗಿದೆ. ಓಂಕಾರವಿಲ್ಲದೆ ಯಾವುದೇ ವೇದ ಮಂತ್ರಗಳು ಪೂರ್ಣಗೊಳ್ಳುವುದಿಲ್ಲ. ಓಂ ಎಂದರೆ ಆದಿ ಮತ್ತು ಓಂ ಎಂದರೆ ಅಂತ್ಯ ಎಂದು ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಪ್ರತಿ ಗುರುವಾರ ನಾವು ಹೇಳುವ ಈ ಪರಿಹಾರವನ್ನ ಮಾಡಿದರೆ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಶಮನವಾಗಿ ಎಲ್ಲಾ ರೀತಿಯಿಂದಲೂ ಒಳ್ಳೆಯದಾಗುತ್ತೆ. ಗುರುವಾರದ ದಿನ ಸೂರ್ಯ ಉದಯಕ್ಕೂ ಮುನ್ನ ಸ್ನಾನ ಮಡಿಗಳನ್ನ ಮಾಡಿ ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಅದನ್ನ ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು. ನೆನಪಿರಲಿ, ಪುಡಿ ಮಾಡಬೇಕಾದರೆ ಈ ಮಂತ್ರವನ್ನ ಹೇಳಬೇಕು. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಎಂದು ಹೇಳಬೇಕು. ನಂತರ ಆ ಅರಿಶಿಣದ ಪುಡಿಯನ್ನ ಶುದ್ಧ ಗಂಗಾ ಜಲದೊಂದಿಗೆ ಬೆರೆಸಬೇಕು. ಮನೆಯ ಮುಖ್ಯ ದ್ವಾರದ ಮೇಲೆ ಮತ್ತು ಮುಖ್ಯ ದ್ವಾರದ ಅಕ್ಕಪಕ್ಕದ ಗೋಡೆಗಳ ಮೇಲೆ ಓಂ ಚಿಹ್ನೆಯನ್ನ ಭಕ್ತಿಯಿಂದ ನರಸಿಂಹಾಯ ನಮಃ ಎಂದು ಹೇಳುತ್ತಾ ಬರೆಯಬೇಕು. ಓಂ ಚಿಹ್ನೆಯ ಮೇಲಿರುವ ಚಂದ್ರಾಕಾರದ ಮೇಲಿನ ಬಿಂದುವಿಗೆ ಕುಂಕುಮದ ಬೊಟ್ಟನ್ನ ಇಡಬೇಕು. ಅರಿಶಿಣದ ಕೊಂಬು ಪುಡಿ ಮಾಡಿ ಬರೆಯಲು ಸಾಧ್ಯವಾಗದೆ ಹೋದರೆ ದೇವರ ಮನೆಯಲ್ಲಿ ಇಟ್ಟಂತಹ ಪವಿತ್ರವಾದ ಅರಿಶಿಣದ ಪುಡಿಯನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಶುದ್ಧ ನೀರನ್ನ ಬೆರೆಸಿ ಕೂಡ ಬರೆಯಬಹುದು. ಯಾವುದೇ ಕಾರಣಕ್ಕೂ ಓಂ ಚಿಹ್ನೆ ಬರೆದ ಸ್ಟಿಕ್ಕರ್ಗಳನ್ನ ಮನೆಯ ಬಾಗಿಲುಗಳಿಗೆ ಅಂಟಿಸಬೇಡಿ. ಅರಿಶಿಣದಲ್ಲಿ ಮಾತ್ರ ಬರೆಯಬೇಕು, ಏಕೆಂದರೆ ಗುರುವಿನ ಸಂಕೇತವಾಗಿದೆ ಈ ಅರಿಶಿಣ. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯಗಳು ಆಗಬೇಕೆಂದರೆ ಗುರುವಿನ ಕೃಪೆ ಇರಬೇಕು. ಅದರಲ್ಲೂ ಗಣಪತಿಯ ಮಂತ್ರ, ನರಸಿಂಹ ಸ್ವಾಮಿಯ ಮಂತ್ರ ಹೇಳಿಕೊಂಡು ಈ ಕೆಲಸವನ್ನ ಮಾಡಿದರೆ ಶುಭ ಫಲಗಳು ಹೆಚ್ಚು. ಈ ಕೆಲಸವನ್ನ ಗುರುವಾರ ಬೆಳಿಗ್ಗೆ ಮಾತ್ರ ಮಾಡಬೇಕು. ಸೂರ್ಯ ಹುಟ್ಟುವ ಮುನ್ನವೇ ಮಾಡಿದರೆ ಶಕ್ತಿ ಹೆಚ್ಚು. ಈ ರೀತಿ ಪ್ರತಿ ಗುರುವಾರ ಮಾಡಿದರೆ ಇನ್ನಷ್ಟು ಫಲಗಳನ್ನ ಕಾಣಬಹುದು. ಈ ರೀತಿ ಮಾಡುತ್ತಾ ಬಂದರೆ ದುಷ್ಟಶಕ್ತಿಗಳು ಮನೆಯ ಒಳಗೆ ಬರದಂತೆ ತಡೆಯುತ್ತದೆ. ಹೀಗೆ ಮಾಡುತ್ತಾ ಪ್ರತಿ ಗುರುವಾರ ಈ ವಿಶೇಷವಾದ ಓಂನ ನೀವು ಮನೆಯ ಬಾಗಿಲಿಗೆ ಬರಿತಾ ಬಂದರೆ ಎಲ್ಲರೂ ಆರೋಗ್ಯವಂತರಾಗಿರುತ್ತಾರೆ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಯಾವುದೇ ವಾಸ್ತು ದೋಷಗಳಿದ್ದರೂ ಕೂಡ ಕಳೆಯುವುದು ಖಚಿತ. ಈ ರೀತಿ ಮಾಡಿದರೆ ಸಕಲ ಸಿರಿ ಸೌಭಾಗ್ಯಗಳು ನಿಮ್ಮದಾಗುತ್ತದೆ. ಈ ವಿಶೇಷವಾದ ಅರಿಶಿನ ಕೊಂಬಿನಿಂದ ಮಾಡುವ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಜೈ ನರಸಿಂಹಾಯ ನಮಃ ಎಂದು ಬರೆದು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.